ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನಾನು ಇವಾಗ ದರ್ಶನ್ ಅವರ ಮನೆಯ ಮುಂಭಾಗ ಇದ್ದೀನಿ. ಯಾಕೆ ಅಂತ ಅಂದರೆ, ದರ್ಶನ್ ಅವರ ಅಭಿಮಾನಿಗಳು ಇಲ್ಲಿದ್ದಾರೆ. ಆ್ಯಕ್ಚುಲಿ ತುಂಬ ಡಿಸ್ಟಿಕ್ ವೈಸಿಂದ ಎಲ್ಲರೂ ಬರ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಕಾರಣ ವಿನೀಶ್ ಅವ್ರ ಬರ್ಡೇ ಇದೆ. ಎಲ್ಲರೂ ಕೂಡ ಶುಭಾಶಯ ತಿನ್ಸೋಣ ಅಂತ. ಹಲೋ, ಹಾಯ್ ಸರ್, ನಮಸ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಅವ್ರ ಮನೆ ಮುಂದೆ ಯಾವ ರೀತಿ ಬರ್ಡೇಗೆ ಅರೇಂಜ್ ಮಾಡಿದ್ದಾರೆ ಅಂತ. ಸುಮಾರು 4 ವರ್ಷದಿಂದ ವಿನೀಶ್ ಅವರು ಬರ್ಡೇನ ಆಚರಿಸ್ಕೊಂಡಿರಲಿಲ್ಲ. ಈ ಬಾರಿ ಬರ್ಡೇನ ಆಚರಿಸ್ಕೋತಾ ಇದ್ದಾರೆ. ಹಾಗಾಗಿ ಡಿಸ್ಟಿಕ್ ವೈಸಿಂದ ಅಭಿಮಾನಿಗಳು ಬಂದಿದ್ದಾರೆ ಅವ್ರಿಗೆ ಶುಭ ಹಾರೈಸೋಕ್ಕೆ ಅಂತ. ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ. ಕಿರ್ಚಿಬಿಡ್ರಪ್ಪ, ಯಾರು ಕಿರ್ಚಿಬೇಡಿ, ಕಿರ್ಚಿಬೇಡ್ರಿ, ನನ್ನ ಓಡಿಸ್ಬಿಡ್ತಾರೆ. ಪರವಾಗಿಲ್ಲ, ಯಾರು ಕಿರಿಸ್ತಾ ಇಲ್ಲ. ಏ, ಅವಾಗ್ಲೇ ಬಂದೆ. ಯಾರು ಬಂದ್ರು ಏನ್ ಮಾಡ್ತಾರೆ? ಕೇಕ್ ಇದೆಯಾ ಅಲ್ಲಿ ಏನಾದ್ರು? ಕೇಕ್ ಬಂದಿದ್ಯಾ? ನಮಸ್ತೆ, ಚೆನ್ನಾಗಿದ್ದೀರಾ. ಹೌದಾ? ಇನ್ನೊಂದ್ಸಲ ಮೆಸೇಜ್ ಮಾಡಿ, ಮಾಡ್ತೀನಿ. ಅಡ್ಡ ಏನಾದ್ರು ಇಡ್ತೇವೆ ನೋಡು. ಅಲ್ಲ, ಫ್ರಿಡ್ಜ್ಗಾದ್ರೂ ಇಡಿಸ್ತಾ ಇದ್ನಲ್ಲ ನಾವು. ಹೇಳಿ, ರಜನಿ ಎಕ್ಸ್ಪ್ರೆಸ್ ಅಲ್ಲ, ಸಿಗದಿದ್ರೆ ಏನ್ ಮಾಡ್ತೀರಾ? ನೀ ಕೇಕ್ ನಮ್ ಫೇವ್ರೆಟ್ ಕೇಕ್. ಯೂಟ್ಯೂಬೇ ಸರ್. ಯಾವೂರಿಂದ ಬಂದಿದ್ದೀರಾ? ಮಂಡ್ಯ. ಮಂಡ್ಯ ನಾಗಮಂಗಲ ನಮ್ದು. ನಾನು ಮಂಡ್ಯನೇ. ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವ್ರ ಮನೇಲಿರೋ ಪಕ್ಷಿಗಳು. ಅಯ್ಯ, ಸ್ವಲ್ಪ ಸೈಡ್ ಬನ್ನಿ. ನೀವು ನೋಡ್ತಾ ಇದ್ದೀರಾ ಇದು ದರ್ಶನ್ ಅವ್ರ ಮನೇಲಿರೋ ಪಕ್ಷಿಗಳು ಎಷ್ಟಿದೆ ನೋಡಿ. ರೆಡ್ ಕಲರು, ಬ್ಲೂ ಕಲರು, ಗ್ರೀನ್ ಕಲರು, ಪಿಂಕ್ ಕಲರು ಎಲ್ಲ ಇಟ್ಕೊಂಡಿದ್ದಾರೆ ಮನೆ ಮೇಲೆ. ಮಸ್ತಿದೆಯಲ್ಲ.